ನಾವಿವತ್ತು ಒಂದು ಒಳ್ಳೆಯ ಫೇರ್ನೆಸ್ ಕ್ರೀಮನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ನೋಡಿ, ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಭಯ ಇರಲ್ಲ. ಈ ಕಾರ್ನ್ ಫ್ಲೋರ್ ಉಪಯೋಗಿಸ್ತಾ ಇದ್ದೀವಲ್ವ, ಇದು ಚರ್ಮಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಚರ್ಮದಲ್ಲಿರುವಂಥ ಕಪ್ಪು ಮಚ್ಚೆಗಳು, ಕಲೆಗಳು ಇದನ್ನೆಲ್ಲ ನಿವಾರಣೆ ಮಾಡುವಂಥ ಶಕ್ತಿ ಕಾರ್ನ್ ಫ್ಲೋರ್ಗೆ ಇರತಕ್ಕಂಥದ್ದು. ಮತ್ತು ಇದರಲ್ಲಿ ವಿಟಮಿನ್ ಎ, ಬಿ, ಸಿ, ಇ ಇವೆಲ್ಲವೂ ಇರುವಂಥದ್ದು ಕಾರ್ನ್ ಫ್ಲೋರು. ಹಾಗಾಗಿ ಅದನ್ನು ನಾವು ಆರಿಸ್ಕೊಂಡಿರೋವಂಥದ್ದು. ಕಾರ್ನ್ ಫ್ಲೋರ್ ಇರಲಿಲ್ಲ ಅಂದರೆ ನೀವು ಇದೇ ಜಾಗಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ಬಳಕೆ ಮಾಡಬಹುದು. ಆದರೆ ಈ ಕಾರ್ನ್ ಫ್ಲೋರ್ ಏನಾಗುತ್ತೆ ಅಂದರೆ ಒಂಥರ ಒಳ್ಳೆ ಸ್ಮೂತಾಗಿರುವಂಥ ಕ್ರೀಮಿ ಟೆಕ್ಸ್ಚರ್ ಸಿಕ್ಕತ್ತೆ ನಮಗೆ. ಅದಕ್ಕಾಗಿ ನಾವು ಅದನ್ನೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ತಂದು ಸ್ವಲ್ಪ ತಂದರೆ ಸಾಕು, ನಿಮಗೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಗಾಗುವಷ್ಟು ಕ್ರೀಮ್ ಆಗುತ್ತೆ ಇದರಲ್ಲಿ. ಆದರೆ ಇದನ್ನು ನಾವು ಮೇಕಪ್ ಮಾಡ್ಕೊಳ್ಳುವಾಗ, ಡ್ರೆಸ್ ಮಾಡ್ಕೊಳ್ಳುವಾಗೆಲ್ಲ ಉಪಯೋಗ ಮಾಡೋಕ್ಕಾಗಲ್ಲ. ಇದನ್ನು ನಾವು ಬೇರೆ ಅಂತೆ ಮನೆಯಲ್ಲಿರುವಾಗ ಇದನ್ನು ಮುಖಕ್ಕೆ ಮತ್ತು ಕುತ್ತಿಗೆಗೆ ಎಲ್ಲ ಹಚ್ಕೊಂಡು ಒಂದು 20 ನಿಮಿಷ ಬಿಟ್ಟು ಮುಖವನ್ನು ಸ್ವಚ್ಛ ಮಾಡ್ಕೋಬಹುದು. ಈ ರೀತಿ ಲೇಪವನ್ನು ಮಾಡೋ ರೀತಿಯಲ್ಲಿ ಉಪಯೋಗವನ್ನು ಮಾಡ್ಕೋಬಹುದು. ಇದನ್ನು ಉಪಯೋಗ ಮಾಡೋದರಿಂದ ಮುಖದಲ್ಲಿ ಒಳ್ಳೆಯ ಗ್ಲೋ ಬರುತ್ತೆ. ಹೊರಗಡೆ ಓಡಾಡುವಾಗ ಚರ್ಮ ಒಂದು ರೀತಿ ಬಿಸಿಲಿನ ಜಳಕ್ಕೆ ಕಪ್ಪಾಗಿರುತ್ತೆ. ಅಂತಹ ಕಪ್ಪಾಗಿರ್ತಕ್ಕಂತಹ ಕಪ್ಪು ಛಾಯೆಯನ್ನು ಹೋಗ್ಸೋದಕ್ಕೆ ಈ ಕ್ರೀಮು ತುಂಬ ಚೆನ್ನಾಗಿ ಸಹಾಯ ಆಗುತ್ತೆ. ಹಾಗಾಗಿ ಎಲ್ಲರೂ ಹೊರಗಡೆ ಓಡಾಡ್ತಾನೆ ಇರ್ತೀರಾ, ಎಲ್ಲರಿಗೂನು ಈ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ಮುಖವನ್ನು ಸ್ವಚ್ಛವಾಗಿಟ್ಕೋಬೇಕು ಅಂತಂದರೆ ಈ ರೀತಿ ಕ್ರೀಮನ್ನು ಮಾಡಿ ಬಳಕೆ ಮಾಡ್ತಾ ಬನ್ನಿ. ಅಷ್ಟೇ ಅಲ್ಲ, ಧೂಳಿನ ಮಲಿನತೆಯಿಂದ ಆ ಒಳಗಡೆ ಇರತಕ್ಕಂಥ ಪೋರ್ಸ್ ಅಂದರೆ ಆ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಧೂಳೆಲ್ಲ ಕೂತಿರುತ್ತೆ. ಅದನ್ನು ಸ್ವಚ್ಛಗೊಳಿಸೋದಕ್ಕೋಸ್ಕರ ನಾನು ಕ್ರೀಮಿ ಟೆಕ್ಸ್ಚರ್ ಇರುವಂಥ ಒಂದು ಸೋಪನ್ನು ಬಳಕೆ ಮಾಡಿರೋದು. ಇದ್ಯಾಕೆ ಸೋಪ್ ಹಾಕ್ಬಿಟ್ಟಿದ್ದಾರೆ, ನಾವು ದಿನ ಸೋಪ್ ಹಾಕೊಂಡು ಮುಖ ತೊಳ್ಕೊತೀವಲ್ವ ಅಂತ ನಿಮ್ಗನ್ಸುತ್ತೆ. ಆದರೆ ಇದೆರಡೂ ಕಾಂಬಿನೇಷನಲ್ಲಿ ಮಾಡಿದಾಗ ಅದು ಚರ್ಮಕ್ಕೆ ರಕ್ಷಣೆಯನ್ನು ಕೊಡುತ್ತೆ, ಇದು ಚರ್ಮವನ್ನು ಸ್ವಚ್ಛವನ್ನು ಮಾಡುತ್ತೆ. ಎರಡೂ ಮಾಡಿಕೊಂಡಾಗ ಆ ಮುಖದಲ್ಲಿ ಒಂದು ರೀತಿ ಗ್ಲೋ ಬರೋದಕ್ಕೆ ಸಾಧ್ಯವಾಗುತ್ತೆ, ಮುಖದ ಬಣ್ಣ ಬದಲಾಗುತ್ತೆ. ಇನ್ನು ಕೆಲವರು, ನಾನು ಎಷ್ಟು ಚೆನ್ನಾಗಿದ್ದೆ ಗೊತ್ತಾ, ನಾನು ಬೆಳ್ಳಿ ತುಂಬ ಚೆನ್ನಾಗಿದ್ದೆ, ಈ ನಡುವೆ ಯಾಕೋ ಹಿಂಗಾಗ್ಬಿಟ್ಟಿದ್ದೀನಿ ಅಂತ ಹೇಳ್ತಿರ್ತೀರ ಅಲ್ವಾ. ನೋಡಿ, ನೀವು ಮುಂಚೆ ಹೇಗಿದ್ದಿರಿ ಹಾಗೆ ವಾಪಸ್ ಆಗಬೇಕಾ? ಈ ಥರ ಕ್ರೀಮ್ ಮಾಡ್ಕೊಳ್ಳಿ, ನೀವೇ ಮಾಡಿಕೊಂಡಾಗ ನಿಮಗೆ ಖುಷಿನೂ ಇರುತ್ತೆ. ಮತ್ತು ಹಾಲು ಕೂಡ ಚರ್ಮಕ್ಕೆ ತುಂಬ ಒಳ್ಳೆಯದು, ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ. ಅದರಿಂದ ಹಾಲು, ಕಾರ್ನ್ ಫ್ಲೋರು, ಕೇವಲ ಒಂದು ಸೋಪು, ಮೂರರಿಂದ ಮಾಡುವಂಥ ಈ ಕ್ರೀಮು ಬೇಕಾದರೆ ರೆಫ್ರಿಜರೇಟ್ರಲ್ಲಿ ಇಟ್ಕೊಳ್ಳಿ. ಆಗಿಂದಾಗೆ ಮಾಡ್ಕೊಳ್ಳೋದಾದರೆ ಈಚೆ ಕಡೆಯೂ ಇಟ್ಕೋಬಹುದು, ಯಾಕೆಂದರೆ ಚೆನ್ನಾಗಿ ಬಿಸಿ ಮಾಡಿದ್ದೀವಿ, ಏನೂ ಆಗೋದಿಲ್ಲ. ಇದನ್ನು ದಿನನಿತ್ಯದಲ್ಲಿ ಕೆಲವು ದಿವಸ ಬಳಸಿ ನೋಡಿ. ಒಂದು 15 ದಿವಸ ಬಳಸಿದ ಮೇಲೆ ಮೊದಲು ಒಂದು ಸಲ ಫೋಟೋ ತೆಕ್ಕೊಳ್ಳಿ, 15 ದಿವಸ ಆದಮೇಲೆ ಒಂದು ಸಲ ಫೋಟೋ ತೆಕ್ಕೊಳ್ಳಿ, ನಿಮ್ಮ ಮುಖವನ್ನು ನೀವೇ ಗಮನಿಸ್ಕೊಳ್ಳಿ. Push it now!